कुकर जोतेयल्ली फोटो तेगिसिकोंडंतह शारिक इदे कुकर बॉम्ब मंगळूरल्ली ब्लास्ट आगिदे कुकर तेगेदुकोंडु होगुव मोदलु ईत एनो दोड्ड साधने माडिरो तर फोटोगे पोज कोट्टिद्दाने पुलवामा दाळिकोररु कूड इदे मादरियल्ली फोटो क्लिक्किसिकोंडिद्रु मोदलु फोटो तेगेदुकोंडु नंतर ब्लास्ट माडिद्रु शारिक कूड अदे मादरियल्ली माडलु प्लान कूड माड्कोंडिद्द ई हिंदिन उग्रर अटैक्स आगदल प्रपंचद यदे भागदल आदरू कूड़ा आ दाड़ी आगोदिंत मुंचे आ वेपन्स वीडियो इला संदेश सारे इला अलर्ट इला फोटोव क्लिकु सोशियल मीडिया वेबसाइट्स हरीबिट्दारे थेट अदे मादरियल्ली इल्लू कूड़ा शारिक माडिद्दाने आत मंगळूरिगे बरो मुंचे आत आ ब्लास्ट आगोदक्किंत मुंचे अदे कुकर जोतेगे आत फोटोवन्नु कूड़ा क्लिकिसिकोंडिद्दाने आदरे मार्ग मध्यदल्ले आटोदल्ले कुकर ब्लास्ट आगिरुवंत शंके कूड़ा इदे दृश्यदल्लि गमनिसबहुदागिदे इवरु ड्रैगन फ्रूट कृषि माडि प्रति एकरेगे ओंदु वर्षक्के 12 लक्ष संपादने माड्तारे नीवु माडबेका फ्रीडम आप अन्न ईगले डाउनलोड माडि पुलवामा अटैक आगिरबहुदु अथवा बेरे बेरे भागदल्ली बेरे बेरे देशदल्ली आगिरुवंतह उग्ररा अटैक्स आगिरबहुदु श्रीलंकाद कोलंबोदल्ली आगिरुवंतह अटैक आगिरबहुदु ईवाग मंगळूरल्ली आगिरुवंतह ई कुकर ब्लास्ट प्रकरण आगिरबहुदु इदेल्लवन्नू कूड नावु गमनिसिद्रे इवरु मुंचे वीडियो माड्तारे इल्ला फोटोवन्न क्लिक्किसिकोळ्तारे अदाद नंतर आ कृत्यवन्न माड्तारे सो अदष्टे अल्ल अवरिगे यारेल्ल मार्गदर्शन नीड्ता इद्रल्ल अवरिगे यारेल्ल इदर बग्गे गैड माड्ता इद्रल्ल अवरिगे ई फोटो वीडियोगळन्नु कूड ताव एनो दोड्ड साधने माडिरो तर कळहिसिकोळ्तारे आद्रे मार्ग मध्यवे शारिक्न आ कुकर ब्लास्ट आगि स्वतः आतनिगे गाय आगिदे मत्तष्टु डीटेल्स नीड्तारे नम्म प्रतिनिधि चंद्रमोहन चंद्रमोहन बेरे बेरे प्रकरणदल्ली पुलवामा अटैक आगिरबहुदु कोलंबो अटैक आगिरबहुदु अथवा बेरे बेरे देशदल्ली आगिरुवंत उग्ररर अटैक्स गळल्ली आगिरुवंत मादरिय रीतियल्ले ई मंगळूरु ब्लास्ट प्रकरणद रुवारी शारिक् एनिदाने आत कुकर जोते फोटोवन्न क्लिक्किसिकोंडिद्दाने इदर बग्गे हेच्चिन डीटेल्स नीड्ता होगोदाद्रे ಹೌದು ಸಬ್ಬ ಮುಖ್ಯವಾಗಿ ಈಗ ಭಯೋತ್ಪಾದನಾ ಸಂಘಟನೆಗಳಲ್ಲಿ ಉಗ್ರಗಾಮಿಗಳು ಯಾವುದೇ ಒಂದು ಭಯೋತ್ಪಾದನಾ ದಾಳಿಯನ್ನ ಸ್ಫೋಟವನ್ನ ನಡೆಸುವಕ್ಕಿಂತ ಮುಂಚಿತವಾಗಿ ಮೊದಲು ತಮ್ಮ ಫೋಟೋ ಮತ್ತು ವಿಡಿಯೋವನ್ನ ತೆಗೆದು ಒಂದು ವಿಡಿಯೋ ಸಂದೇಶವನ್ನ ರೆಕಾರ್ಡ್ ಮಾಡುತ್ತಾರೆ ತಾವು ಈ ಒಂದು ಬಾಂಬ್ ಸ್ಫೋಟವನ್ನ ನಡೆಸಲಿಕ್ಕೆ ಹೋಗ್ತಾ ಇದ್ದೇವೆ ಯಾವನೋ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡುತ್ತಾರೆ ಅದಾದ ಬಳಿಕ ಬಂದು ಬಾಂಬ್ ಸ್ಫೋಟವನ್ನ ನಡೆಸುತ್ತಾರೆ ಅವರು ಬಾಂಬ್ ಸ್ಫೋಟ ನಡೆಸಿದ ಬಳಿಕ ಆ ವಿಡಿಯೋ ಬಿಡುಗಡೆ ಆಗುವಂತೆ ಕುತಂತ್ರವನ್ನು ಕೂಡ ಮಾಡಿರ್ತಾರೆ ಈಗ ಮುಖ್ಯವಾಗಿ ಪುಲ್ವಾಮಾ ದಾಳಿಯಲ್ಲಿ ನೋಡದಾದರೂ ಕೂಡ ಅಲ್ಲಿ ಮೊಹಮ್ಮದ್ ಆದಿಲ್ ದರ್ ಅನ್ನುವಂತ ಭಯೋತ್ಪಾದಕ ಮೊದಲನೇದಾಗಿ ತನ್ನ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿದ ತಾನು ಈಗ ಹೋಗಿ ಐಡಿಯನ್ನ ಸ್ಫೋಟಿಸ್ತಾ ಇದ್ದೇನೆ ಅನ್ನೋ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡಿದೆ ಅದಾದ ಬಳಿಕ ಒಂದು ವೆಹಿಕಲ್ ನಲ್ಲಿ ಬಂದು ಸಿಆರ್‌ಪಿಎಫ್ ನ ವಾಹನಕ್ಕೆ ಡಿಕ್ಕಿಯನ್ನು ಹೊಡೆದು ಐಡಿಯನ್ನ ಸ್ಫೋಟಿಸಿ 19 ಮಂದಿ ಭಾರತೀಯ ಸಿಆರ್‌ಪಿಎಫ್ ನ ಯೋಧರು ಸಾವನ್ನಪ್ಪುವಂತ ಸ್ಫೋಟವನ್ನ ನಡೆಸಿದ ಅದಾದ ಬಳಿಕ ಈ ಸ್ಫೋಟ ನಡೆದ ಬಳಿಕ ಆದಿಲ್ ಮೊಹಮ್ಮದ್ ದರ್ ಈ ಮುಂಚಿತವಾಗಿ ರೆಕಾರ್ಡ್ ಮಾಡಿದಂತ ವಿಡಿಯೋ ಬಿಡುಗಡೆ ಆಗುವಂತೆ ನೋಡಿಕೊಂಡಿದ್ದ ಮುಂಚಿತೆ ಆ ರೀತಿಗೆ ಪ್ಲಾನ್ ಅನ್ನು ಮಾಡಲಾಗಿತ್ತು ಜೈಷಿ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆ ಆ ಪ್ಲಾನ್ ಅನ್ನು ಮಾಡಿತ್ತು ಅದೇ ರೀತಿಯಲ್ಲಿ ಈ ಒಂದು ಪುಲ್ವಾಮಾ ದಾಳಿ ನಡೆದ ಬಳಿಕ ಭಯೋತ್ಪಾದಕನ ವಿಡಿಯೋ ರಿಲೀಸ್ ಆಗಿತ್ತು ಅದೇ ರೀತಿಯಾಗಿ ಈಗಲೂ ಕೂಡ ಈಗ ಮಂಗಳೂರಿನಲ್ಲಿ ಆಟೋದಲ್ಲಿ ಸ್ಫೋಟ ಆಗಿದೆ ಈ ಒಂದು ಸ್ಫೋಟವನ್ನು ನಡೆಸತಕ್ಕಂತದ್ದು ಮೊಹಮ್ಮದ್ ಶಾರಿಕ್ ಕುಕ್ಕರ್ನಲ್ಲಿ ಈತ ಬಾಂಬ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಜನನಿಬಿಡ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ನಡೆಸತಕ್ಕಂತ ದುರುದ್ದೇಶವನ್ನು ಈತ ಹೊಂದಿದ್ದ ಅನ್ನೋದು ಈಗ ಪೊಲೀಸರ ತನಿಖೆ ವೇಳೆ ತಿಳಿದು ಬಂದಿದೆ ಆದರೆ ಈತ ಈ ಒಂದು ಕುಕ್ಕರ್ ಅನ್ನು ತೆಗೆದುಕೊಂಡು ಮಂಗಳೂರಿನಲ್ಲಿ ಆಟೋದಲ್ಲಿ ಹೋಗಕ್ಕಿಂತ ಮುಂಚಿತವಾಗಿನೇ ಫೋಟೋವನ್ನು ಕೂಡ ತೆಗೆದುಕೊಂಡಿದ್ದ ಆ ಕುಕ್ಕರ್ನ ಜೊತೆಗೆ ಒಂದು ಫೋಟೋ ತೆಗೆದುಕೊಂಡಿದ್ದ ಆ ಫೋಟೋ ಈಗ ಬಿಡುಗಡೆ ಆಗಿದೆ ಮುಖ್ಯವಾಗಿ ಈ ತಾನು ಕುಕ್ಕರ್ನ ತೆಗೆದುಕೊಂಡ ಹೋಗಿನೇ ಫೋಟೋವನ್ನು ನಡೆಸಬೇಕು ಅಂತ ಹೇಳಿ ಮುಂಚೆನೇ ಪ್ರೀ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ ಆ ಕಾರಣಕ್ಕಾಗಿ ಈತ ಕುಕ್ಕರ್ ಅನ್ನು ಇಟ್ಕೊಂಡು ಅದರ ಜೊತೆಗೆ ಫೋಟೋವನ್ನು ತೆಗೆದುಕೊಂಡಿರತಕ್ಕಂತದ್ದು ಕೂಡ ಈಗ ಬೆಳಕಿಗೆ ಬಂದಿದೆ ಮುಖ್ಯವಾಗಿ ಈ ಮೊಹಮ್ಮದ್ ಶಾರಿಕ್ ಕೂಡ ಐಸಿಸ್ ಭಯೋತ್ಪಾದನಾ ಸಂಘಟನೆಯ ಬಗ್ಗೆ ಒಲವು ಹೊಂದಿದಂತವನು ಮತ್ತು ಅದರಿಂದ ಪ್ರಭಾವಿತನಾಗಿದಂತವನು ಐಸಿಸ್ ಮಾದರಿಯಲ್ಲೇ ತಾನು ಕೂಡ ಸ್ಫೋಟವನ್ನು ನಡೆಸಲಿಕ್ಕೇನೆ ಈತ ಹೊರಟಿದಂತದ್ದು ಕೂಡ ಈಗ ತನಿಖೆ ವೇಳೆ ಬಹಿರಂಗ ಆಗಿದೆ ಮತ್ತು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹ್ಯಾಂಡ್ಲರ್ಗಳು ಕೂಡ ಇದ್ದರು ಅನ್ನೋದನ್ನ ಈಗ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಜೊತೆಗೆ ಈತ ಮಂಗಳೂರಿನಲ್ಲಿ ಸ್ಫೋಟ ನಡೆಸಕ್ಕಿಂತ ಮುಂಚಿತವಾಗಿನೇ ಸೆಪ್ಟೆಂಬರ್ ತಿಂಗಳಲ್ಲಿ ತಮಿಳುನಾಡಿನ ಮಧುರೈ ಮತ್ತು ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದ ತಮಿಳುನಾಡಿನಲ್ಲೂ ಕೂಡ ಕಳೆದ ತಿಂಗಳು ಒಂದು ಸ್ಫೋಟ ಆಗಿತ್ತು ದೇವಸ್ಥಾನದ ಬಳಿನೇ ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಮುಬೀನ್ ಅನ್ನತಕ್ಕಂತ ವ್ಯಕ್ತಿ ಸ್ಫೋಟ ಆಗಿ ಸಾವನ್ನಪ್ಪಿರತಕ್ಕಂತ ಪ್ರಕರಣ ಕೂಡ ನಡೆದಿದೆ ಆತನ ಈ ಮೊಹಮ್ಮದ್ ಶಾರಿಕ್ ಏನಾದರೂ ಭೇಟಿ ಆಗಿದ್ನ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತಮಿಳುನಾಡು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಈ ಒಂದು ಮುಬೀನ್ ತಮಿಳುನಾಡಿನಲ್ಲಿ ಸ್ಫೋಟದಲ್ಲಿ ಸಾವನ್ನಪ್ಪಿದಂತ ಮುಬೀನ್ ಕೂಡ ಐಸಿಸ್ ಸಂಘಟನೆ ಬಗ್ಗೆ ಒಲವು ಇದ್ದಂತಹ ಉಗ್ರಗಾಮಿ ಆ ಕಾರಣಕ್ಕಾಗಿ ಈಗ ಮೊಹಮ್ಮದ್ ಶಾರಿಕ್ ಮತ್ತು ಮುಬೀನ್ ಇವರಿಬ್ಬರ ನಡುವೆ ಏನಾದರೂ ಭೇಟಿ ಆಗಿತ್ತ ಮತ್ತು ಇಬ್ಬರು ಪರಸ್ಪರ ಭೇಟಿಯಾಗಿ ಏನಾದರೂ ಸ್ಫೋಟಕ ಸಾಮಗ್ರಿಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಂಡಿದ್ರಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ತಮಿಳುನಾಡು ಪೊಲೀಸರು
ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಮತ್ತೆ ಈ ಮೊಹಮ್ಮದ್ ಶಾರಿಕ್ ಕೂಡ ತಮಿಳುನಾಡಿನಲ್ಲಿ ಕೆಲವು ದಿನಗಳ ಕಾಲ ಇದ್ದ ಅನ್ನೋದಕ್ಕೆ ಈಗ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿವೆ ಯಾಕೆಂದ್ರೆ ತಮಿಳುನಾಡಿನಲ್ಲಿ ಒಬ್ಬ ಸುರೇಂದ್ರನ ಏನೋ ಶಿಕ್ಷಕರನ್ನ ಭೇಟಿಯಾಗಿದ್ದ ಅವರ ಜೊತೆಗೆ ಡಾರ್ಮೆಟ್ರಿಯನ್ನ ಶೇರ್ ಮಾಡ್ಕೊಂಡು ಅಲ್ಲಿ ವಾಸ ಇದ್ದ ಜೊತೆಗೆ ಅವರದೇ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ಪಡ್ಕೊಂಡು ಒಂದು ಸಿಮ್ ಕಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ತನಿಖೆ ವೇಳೆಯಲ್ಲಿ ಸಿಕ್ಕಿದೆ ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಈಗ ತಮಿಳುನಾಡು ಪೊಲೀಸರು ಕರ್ನಾಟಕ ಪೊಲೀಸರು ಇಬ್ಬರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಜೈಷೆ ಮೊಹಮ್ಮದ್ ಸಂಘಟನೆ ಐಸಿಸ್ ಭಯೋತ್ಪಾದನಾ ಸಂಘಟನೆ ಈ ಭಯೋತ್ಪಾದನಾ ಸಂಘಟನೆಗಳು ದಾಳಿಗೂ ಮುನ್ನ ಯಾವ ರೀತಿಯಾಗಿ ಫೋಟೋ ಮತ್ತು ವಿಡಿಯೋವನ್ನು ತಮ್ಮ ಉಗ್ರಗಾಮಿಗಳದನ್ನು ತೆಗೆದುಕೊಂಡು ಆ ಸ್ಫೋಟ ನಡೆದ ಬಳಿಕ ಬಿಡುಗಡೆ ಮಾಡ್ತಾರೋ ಅದೇ ರೀತಿಯಾಗಿ ಈತ ಸ್ಫೋಟ ನಡೆಸಿದ ಬಳಿಕ ಈಗ ಈತ ಕುಕ್ಕರ್ ಜೊತೆಗೆ ಇರತಕ್ಕಂಥ ಫೋಟೋ ಕೂಡ ಈಗ ಬಿಡುಗಡೆ ಆಗಿದೆ ಶಭ ಧನ್ಯವಾದ ಚಂದ್ರಮೋಹನ್ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ